ಮಹಾರಾಷ್ಟ್ರದಲ್ಲಿ ಮತ್ತೆ ರಾಜಕೀಯ ಕ್ರಾಂತಿ ಆಗುತ್ತಾ ಏಕನಾಥ್ ಶಿಂದ ಕೈ ತಪ್ಪುತ್ತಾ ಮುಖ್ಯಮಂತ್ರಿ ಸ್ಥಾನ ಅಜಿತ್ ಪವಾರ್ ಸಿಎಂ ಆಗ್ತಾರ ಫಡ್ನವೀಸ್ ಕತೆ ಏನು ಮಹಾರಾಷ್ಟ್ರ ರಾಜಕಾರಣದಲ್ಲಿ ದಿನಕ್ಕೊಂದು ತಿರು ಸಿಗ್ತಾ ಇದೆ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಮತ್ತೊಂದು ರೀತಿಯ ರಾಜಕೀಯ ಕ್ರಾಂತಿಗೆ ಮಹಾರಾಷ್ಟ್ರ ಸಾಕ್ಷಿ ಆಗುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕೆಲವು ದಿನಗಳ ಹಿಂದಷ್ಟೇ ಎನ್ ಸಿ ಪಿ ಇಬ್ಬಾಗ ಆಗಿ ಅಜಿತ್ ಪವಾರ್ ಎನ್ ಸಿ ಪಿಯಿಂದ ಇನ್ನು ಬಿ ಜೆ ಪಿ ಮತ್ತು ಶಿವಸೇನೆಯ ಏಕನಾಥ್ ಶಿಂದೆ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಅಜಿತ್ ಪವಾರ್ ಡಿ ಸಿ ಎಮ್ ಆದರು ಎನ್ ಸಿ ಪಿಯ ಒಂದು ಬಣ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ ಅಜಿತ್ ಪವಾರ್ ಯಾವಾಗ ಡಿ ಸಿ ಎಮ್ ಆದರೂ ಅಲ್ಲಿಂದಲೂ ಕೂಡ ಒಂದು ರೀತಿ ಬಿ ಜೆ ಪಿಯಲ್ಲೂ ಕೂಡ ಆತಂಕ ಶಿವಸೇನೆ ಏಕನಾಥ್ ಶಿಂದೆ ಬಣದಲ್ಲೂ ಕೂಡ ಆತಂಕ ಅಜಿತ್ ಪವಾರನ್ನು ಯಾಕೆ ಕರ್ಕೊಂಡ್ರು ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈ ನಡುವೆ ಇದ್ರ ಜೊತೆಗೆ ಡಿ ಸಿ ಎಮ್ ಸ್ಥಾನ ಕೊಡೋದ್ರ ಜೊತೆಗೆ ಫಡ್ನವೀಸ್ ಬಳಿ ಇದ್ದಂತಹ ಪ್ರಮುಖ ಖಾತೆಯನ್ನು ಕೂಡ ಅಜಿತ್ ಪವಾರ್ಗೆ ಕೊಟ್ಟರು ಮದೊಂದು ಕಡೆ ಶಿವಸೇನೆ ಶಿಂದೆಯವರ ಬಣದ ಶಾಸಕರು ಸಚಿವರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದರು ಬಹುಶಃ ಮುಂದಿನ ದಿನಗಳಲ್ಲಿ ಏಕನಾಥ್ ಶಿಂದೆ ಬಳಿ ಸಿ ಎಂ ಸ್ಥಾನ ಇರಲ್ಲ ಅನ್ನೋ ಥರ ಚರ್ಚೆ ಕೂಡ ಆಗಿತ್ತು ಯಾಕಂದರೆ ಅಜಿತ್ ಪವಾರ್ಗೆ ಮುಖ್ಯಮಂತ್ರಿ ಸ್ಥಾನ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಮಹಾರಾಷ್ಟ್ರದ ರಾಜಕೀಯ ಸಮೀಕರಣದ ಬಗ್ಗೆ ಚರ್ಚೆ ಆಗ್ತಾಯಿತ್ತು ಈ ನಡುವೆ ಕಾಂಗ್ರೆಸ್ನ ಪ್ರಮುಖ ನಾಯಕ ಒಂದು ಹೊಸ ಬಾಂಬನ್ನು ಸಿಡಿಸಿದರೆ ಪೃಥ್ವಿರಾಜ್ ಚವ್ವಾಣ ಮುಂದಿನ ದಿನದಲ್ಲಿ ಅಂದರೆ ಆಗಸ್ಟ್ ಹತ್ತು ಅಥವಾ ಹದಿನೈದರ ಒಳಗೆ ಮಹಾರಾಷ್ಟ್ರದಲ್ಲಿ ಮತ್ತೊಂದು ರಾಜಕೀಯ ಕ್ರಾಂತಿ ಆಗುತ್ತೆ ಏಕನಾಥ್ ಶಿಂದೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತಾರೆ ಅಜಿತ್ ಪವಾರ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ ನೋಡ್ತಾ ಇರಿ ಅಂತ ಒಂದು ಸ್ಫೋಟಕ ಹೇಳಿಕೆಯನ್ನು ಪೃಥ್ವಿರಾಜ್ ಚವಾಣ್ ಕೊಟ್ಟರು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮತ್ತೆ ಅಲ್ಲೋಲೊ ಕಲ್ಲೋಲ ಶುರುವಾಯಿತು ಹೌದಾ ಪೃಥ್ವಿರಾಜ್ ಚೌಹಾಣ್ ಹೇಳಿದಂತೆ ಏಕನಾಥ್ ಶಿಂದೆ ಸಿ ಎಂ ಸ್ಥಾನ ಕಳೆದುಕೊಂಡು ಅಜಿತ್ ಪವಾರ್ ಸಿ ಎಂ ಆಗ್ತಾರಾ ಹಾಗಾದರೆ ಶಿವಸೇನೆ ಏನು ಏಕನಾಥ್ ಶಿಂದೆ ಮತ್ತೆ ಉದ್ಧವ್ ಠಾಕ್ರೆ ಬಣಕ್ಕೆ ವಾಪಸ್ ಬರ್ತಾರಾ ಈಗೊಂದು ಚರ್ಚೆ ಕೂಡ ಆಗ್ತಾ ಇತ್ತು ಯಾವಾಗ ರಾಜಕಾರಣದಲ್ಲಿ ಅಲ್ಲೋಲಕಲ್ಲ ಶುರುವಾಯಿತು ದೊಡ್ಡ ಮಟ್ಟದ ಚರ್ಚೆ ಆಯಿತು ಮಹಾರಾಷ್ಟ್ರದಲ್ಲಿ ತಕ್ಷಣ ಡಿ ಸಿ ಎಮ್ ದೇವೇಂದ್ರ ಫಡ್ನವೀಸ್ ಸುದ್ದಿಗೋಷ್ಠಿಯನ್ನು ಕರೆದು ಕೆಲವೊಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಟರು ಈಗೇನು ಶಿವಸೇನೆ ಎನ್ ಸಿ ಪಿ ಎರಡೂ ಬಣಗಳು ಅಂದರೆ ಶಿವಸೇನೆಯ ಏಕನಾಥ್ ಸಿಂಧೆ ಬಣ ಎನ್ ಸಿ ಪಿಯ ಅಜಿತ್ ಪವಾರ್ ಬಣ ಜೊತೆಗೆ ಬಿ ಜೆ ಪಿ ಮೂರೂ ಪಕ್ಷಗಳು ಸೇರಿ ಮಹಾರಾಷ್ಟ್ರದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾವೆ ಈ ಮೈತ್ರಿ ಸರ್ಕಾರದ ಅತಿ ದೊಡ್ಡ ಪಕ್ಷ ಯಾವುದಪ್ಪ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಸೊ ಅದರ ಮುಖಂಡನಾಗಿ ಡಿ ಸಿ ಎಮ್ ಆಗಿ ದೇವೇಂದ್ರ ಫಡ್ನವೀಸ್ ನಾನು ಹೇಳ್ತಾ ಇದ್ದೇನೆ ಅಜಿತ್ ಪವಾರ್ಗೆ ನಾವು ಸಿ ಎಮ್ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಅವರು ಸಿ ಎಮ್ ಆಗಲ್ಲ ಡಿ ಸಿ ಎಮ್ ಆಗೇ ಇರ್ತಾರೆ ಏಕನಾಥ್ ಶಿಂದೆ ಸಿ ಎಮ್ ಆಗಿ ಮುಂದುವರಿತಾರೆ ಎಲ್ಲ ಊಹಾಪೋಹಗಳಿಗೆ ಬಹುಶಃ ನಿಮಗೆ ಫುಲ್ ಸ್ಟಾಪ್ ಸಿಕ್ಕಿರ್ಬೋದು ಯಾವುದೇ ರೀತಿಯ ಊಹಾಪೋಹಗಳು ಬೇಡ ಗೊಂದಲಗಳು ಬೇಡ ಸೊ ನಾನು ಅಧಿಕೃತವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದು ಅಧಿಕೃತ ಹೇಳಿಕೆ ಅಂತ ದೇವೇಂದ್ರ ಫಡ್ನವೀಸ್ ಒಂದು ರೀತಿ ಮಾಧ್ಯಮಗಳಿಗೆ ಮುಂದೆ ಸ್ಪಷ್ಟವಾಗಿ ಒಂದು ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಫಡ್ನವೀಸ್ ಅವರ ಹೇಳಿಕೆಯನ್ನು ಎಷ್ಟರ ಮಟ್ಟಿಗೆ ಸ್ವೀಕರಿಸಬೇಕು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಯಾಕಂದರೆ ಫಡ್ನವೀಸ್ ಕೂಡ ಬಿ ಜೆ ಪಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬಿ ಜೆ ಪಿಯ ನಿರ್ಧಾರಕ್ಕೆ ಏನು ಅಜಿತ್ ಪವಾರ್ಗೆ ಡಿ ಸಿ ಎಮ್ ಕೊಟ್ಟು ಒಳ್ಳೆ ತಮ್ಮ ಬಳಿದಂತಹ ಖಾತೆಯನ್ನು ಅಜಿತ್ ಪವಾರ್ಗೇನು ಕೊಡಲಾಯಿತು ಇದರಿಂದ ದೇವೇಂದ್ರ ಫಡ್ನವೀಸ್ ಒಂದು ರೀತಿ ಬಿ ಜೆ ಪಿಯ ತ್ಯಾಗರಾಜ ಅಂದರೆ ತ್ಯಾಗಮಯ ಆಗಿಬಿಟ್ಟಿದ್ದಾರೆ ಎಷ್ಟು ದಿನ ತ್ಯಾಗ ಮಾಡ್ಕೊಂಡಿರಬೇಕು ಯಾಕಂದರೆ ಹಿಂದೆ ಶಿವ ಏನು ಶಿಂದೆ ಜೊತೆ ಸರ್ಕಾರ ಮಾಡಿದಾಗ ಶಿವಸೇನೆಯ ಏಕನಾಥ್ ಶಿಂದೆ ಜೊತೆ ಸರ್ಕಾರ ಮಾಡಿದಾಗಲೂ ಕೂಡ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಚರ್ಚೆ ಇತ್ತು ಯಾಕಂದರೆ ದೊಡ್ಡ ಪಕ್ಷ ಬಿ ಜೆ ಪಿ ಹಾಗಾಗಿ ಮುಖ್ಯಮಂತ್ರಿ ಆಗ್ತಾರೆ ಶಿಂದೆ ಡಿ ಸಿ ಎಮ್ ಆಗ್ತಾರೆ ಅಂತ ಲೆಕ್ಕಾಚಾರ ಇತ್ತು ಕೊನೆ ಅರ್ಧ ಗಂಟೆಲೆ ಎಲ್ಲ ಉಲ್ಟಾ ಬಲ್ಟ ಆಗೋಯ್ತು ಏಕನಾಥ್ ಶಿಂದೆ ಸಿ ಎಮ್ ಆದರೂ ಫಡ್ನವೀಸ್ ಡಿ ಸಿ ಎಮ್ ಆದರೂ ಈಗ ಅಜಿತ್ ಪವಾರ್ ಹೆಸರು ಕೇಳಿಬರ್ತಾಯಿದೆ ಸೊ ಏನಾಗ್ತಾಯಿದೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಬಿ ಜೆ ಪಿ ಯಾಕೆ ನನಗೆ ಗೌರವವನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ದೇವೇಂದ್ರ ಫಡ್ನವೀಸ್ ಕೂಡ ಬಿ ಜೆ ಪಿಯಿಂದ ದೂರ ಆಗ್ತಾರಂತೆ ಕಾಂಗ್ರೆಸ್ ಅವ್ರನ್ನ ಟ್ರೈ ಮಾಡ್ತಿದೆ ಕರ್ಕೊಂಬರೋದಕ್ಕೆ ಅನ್ನೋದರ ಚರ್ಚೆ ಆಗ್ತಾಯಿದೆ ಈ ನಡುವೆ ಶಿಂದೆ ಬದಲು ಅಜಿತ್ ಪವರ್ ಸಿ ಎಮ್ ಆಗ್ತಾರೆ ಅನ್ನೋ ಒಂದು ಸುದ್ದಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ನೋಡೋಣ ಏನೆಲ್ಲ ಆಗಬಹುದು ಆಗಸ್ಟ್ ಹತ್ತನೇ ತಾರೀಖು ಬಳಿಕ ನಿಮ್ಮ ಪ್ರಕಾರ ಶಿಂದೆ ಔಟ್ ಆಗ್ತಾರ ಅಜಿತ್ ಪವರ್ ಮುಖ್ಯಮಂತ್ರಿಯಾಗಿ ಇನ್ ಆಗ್ತಾರ ದೇವೇಂದ್ರ ಫಡ್ನವೀಸ್ ಏನು ಮಾಡ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ